ಕ್ಷೇತ್ರದಾದ್ಯಂತ ಒಳ್ಳೆ ಮಳೆಯಾಗಿದೆ. ರೈತರು ಬಿತ್ತನೆಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸಾರಿ ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯಕಾಂತಿ ಬೀಜವನ್ನು ಬಿತ್ತನೆ ಮಾಡುವ ಸಾಧ್ಯತೆಗಳಿದ್ದಾವೆ. ಕಳೆದ ಸಾರಿ ಉತ್ತಮ ಇಳುವರಿ ಜೊತೆಗೆ ಉತ್ತಮ ಬೆಲೆ ಸಿಕ್ಕಿರೋದರಿಂದ ಬಹಳಷ್ಟು ಜನ ರೈತರು ಸೂರ್ಯಕಾಂತಿ ಬೀಜಕ್ಕಾಗಿ ಅಲೆದಾಡ್ತಾ ಇದ್ದಾರೆ. ನನಗೆ ದೂರವಾಣಿ ಕರೆಗಳು ಕೂಡ ಬರ್ತಾ ಇದ್ದಾವೆ. ಹಾಗಾಗಿ ನಾನು ಕೃಷಿ ಇಲಾಖೆಯ ಸಂಬಂಧಪಟ್ಟ ಎಡಿ ಜೆಡಿ ಎಡಿಷನಲ್ ಡೈರೆಕ್ಟರ್ ಬೆಂಗಳೂರು ಅವರ ಜೊತೆಗೂ ಸಂಪರ್ಕ ಮಾಡಿ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬಿತ್ತನೆ ಬೀಜವನ್ನು ಮಾರಾಟ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇನ್ನೆರಡು ಮೂರು ದಿನಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳು ಲಭ್ಯವಾಗ್ತವೆ. ರೈತರು ಅದರ ಸದುಪಯೋಗ ಪಡೀಬೇಕು ಅಂತಕ್ಕಂಥದ್ದನ್ನು ಮಾಧ್ಯಮದ ಮೂಲಕ ವಿನಂತಿ ಮಾಡಿದ್ದೇನೆ. ಅದರ ಜೊತೆಗೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಇಂಥ ಸಮಯದಲ್ಲಿ ಹೆಚ್ಚಿನ ಬೇಡಿಕೆಗಳು ಬಂದಾಗ ಕಳಪೆ ಬೀಜಗಳನ್ನು ಮಾರಾಟ ಮಾಡುವ ಜಾಲಗಳು ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾರೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಯಾವುದೇ ಕಾರಣಕ್ಕೂ ಕಳಪೆ ಬೀಜ ಮಾರಾಟವಾಗದ ಹಾಗೆ ನೋಡಿಕೊಳ್ಳೋದು ಇಲಾಖೆಯ ಜವಾಬ್ದಾರಿ ಎನ್ನುವುದನ್ನು ಕೂಡ ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಗೊಬ್ಬರದ ಕೊರತೆ ಆಗಬಾರ್ದು, ಬೀಜದ ಕೊರತೆ ಆಗಬಾರ್ದು, ಇದು ನಮ್ಮ ಕರ್ತವ್ಯ. ಹಾಗಾಗಿ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಬೀಜ ಸಿಗೋದಿಲ್ಲ ಅಂತಕ್ಕಂಥದ್ದಕ್ಕೆ ಆವೇಶಕ್ಕೆ ಒಳಗಾಗಬೇಡಿ. ಎಷ್ಟು ಸಾಧ್ಯತೆ ಅಷ್ಟು ಉತ್ತಮ ಗುಣಮಟ್ಟದ ಬೀಜವನ್ನು ಸರಬರಾಜು ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ. ಸಿದ್ದನೂರು ನಗರದ ನಗರೋತ್ಥಾನ ನಾಯಕರ ಕ್ರಿಯಾ ಯೋಜನೆಗೆ ಸರ್ಕಾರ ಇವತ್ತು ಮಂಜೂರಾತಿಯನ್ನು ನೀಡಿದೆ. ಜಿಲ್ಲಾಧಿಕಾರಿಗಳಿಗೆ ನಾನು ಪತ್ರವನ್ನು ಬರೆದು PWD ಇಲಾಖೆಯಿಂದ ಅನುಷ್ಠಾನ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಲು ಕೇಳಿದ್ದು. ಇನ್ನೆರಡು ದಿನಗಳಲ್ಲಿ ಎಲ್ಲ ಕೆಲಸಗಳ ಎಸ್ಟಿಮೇಟ್ಗಳನ್ನು ರೆಡಿ ಮಾಡಿ ಟೆಂಡರ್ ಕರೆದು ಕೆಲಸವನ್ನು ಪ್ರಾರಂಭ ಮಾಡೋದಕ್ಕೆ ಶೀಘ್ರದಲ್ಲಿಯೇ ಪ್ರಾರಂಭ ಮಾಡ್ತೇವೆ. ಅದರ ಜೊತೆ ಜೊತೆಗೆ ನಾನು ನಗರದಲ್ಲಿ ನನಗೆ ಮತ ಬಿದ್ದಿಲ್ಲ, ಹಾಕಿಲ್ಲ, ಕೆಲಸ ಮಾಡೋದಿಲ್ಲ ಅಂತಕ್ಕಂಥ ಒಂದು ಟೀಕೆಯನ್ನು ನನ್ನ ಮೇಲೆ ಮಾಧ್ಯಮದಲ್ಲಿ ಮಾಡಲಾಗಿತ್ತು. ಅವರಿಗೆ ನಾನು ಈಗ ನನ್ನ ಕೆಲಸದ ಮೂಲಕವೇ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಇದಲ್ಲದೆ 4 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನು ಕೂಡ SSC ಗ್ರ್ಯಾಂಟ್ ಬಂದಿದೆ. ಅದರಲ್ಲಿಯೂ ಕೂಡ ಕೆಲಸಗಳನ್ನು ಪ್ರಾರಂಭ ಮಾಡ್ತೇವೆ. ಈ ಎಲ್ಲ ಕೆಲಸಗಳು ಪೂರ್ಣವಾದರೆ ಬಹುತೇಕ ನಗರದ 90%ಗೂ ಹೆಚ್ಚು ರಸ್ತೆಗಳು ಮುಗಿತವೆ. ಇನ್ನೊಂದು 10% ರಸ್ತೆಗಳು ಉಳಿದರೆ ಅವುಗಳನ್ನು ಕೂಡ ಸಂಪೂರ್ಣ ಮಾಡೋದಕ್ಕೆ ಈ ಅವಧಿಯಲ್ಲಿಯೇ ನಾನು ಪ್ರಯತ್ನಗಳನ್ನು ಮಾಡ್ತೇನೆ. ಹಾಗಾಗಿ ಸಾರ್ವಜನಿಕರು ಇದಕ್ಕೆ ಸಹಕಾರವನ್ನು ನೀಡಬೇಕು ಅಂತೇಳಿ ಕೋರ್ತೇನೆ.